ತಂದೆಯವರ ಮಾರ್ಗದರ್ಶನ ಇತ್ತು. ಆದರೆ ನನ್ನ ಒಂದು ನನ್ನಲ್ಲಿರುವಂಥ ಗುಣಗಳನ್ನು ರಾಜಕೀಯವಾಗಿ ಬಳಸ್ಬೋದು ಅಂತ ಗುರುತಿಸಿದವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್. ನನ್ನ ಮನೆಗೆ ಬಂದು ಕೈ ಹಿಡಿದು ಕರ್ಕೊಂಡು ಹೋಗಿ ಶಕ್ತಿಯನ್ನು ತುಂಬಿ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟು ಬೆಳೆಸಿದ್ದಾರೆ. ಅದಕ್ಕಾಗಿ ರಾಜಕೀಯದಲ್ಲಿ ನಾನು ಅವರನ್ನು ನಮ್ಮ ತಂದೆಯವರ ಸ್ಥಾನದಲ್ಲಿ ನಾನು ನೋಡ್ತಾ ಇದ್ದೇನೆ ಅನ್ನೋಂಥ ಪಾತ್ರ ಹೇಳೋಕ್ಕೆ ಇಚ್ಛಪಡ್ತೇನೆ. ಎಲ್ಲ ಹಿರಿಯರ ಆದರ್ಶ ನಮಗೆಲ್ಲರೂ ಕೂಡ ಕಷ್ಟಕಾಲದಲ್ಲಿ ನಿರ್ಣಯ ಕಾಲದಲ್ಲಿ ಮಾರ್ಗದರ್ಶಕ ಆಗಿರ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಇದೊಂದು ಕೇವಲ ಒಂದು ವಾರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರ ಶತಮಾನೋತ್ಸವ ಮುಂದಿನ ಒಂದು ವರ್ಷ ಮಾಡ್ತೇವೆ. ನಮ್ಮ ತಂದೆಯವರ ಹುಟ್ಟೂರಿನಿಂದ ಅವರು ವಕೀಲರಾಗಿ ಕರ್ಮಭೂಮಿಯಾದ ಹುಬ್ಬಳ್ಳಿ, ರಾಜಕೀಯವಾಗಿ ಕೆಲಸ ಮಾಡಿದಂಥ ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ ನಾಲ್ಕು ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಮಾಡಿದ್ದೇವೆ. ಅದಕ್ಕೆ ತಮ್ಮ ಎಲ್ಲರ ಸಲಹೆ ಸೂಚನೆಗಳನ್ನು ಕೂಡ ನಾವು ಪಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ವಿಶೇಷವಾಗಿ ವೇದಿಕೆ ಮೇಲೆ ನಮ್ಮ ತಂದೆಯವ್ರ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರೂ ಇದ್ದಾರೆ, ಅರವಿಂದ್ ದೇಶಪಾಂಡೆಯವರು, ಪಿ ಜಿ ಆರ್ ಸಿಂಧ್ಯಾವರು, ಹೊರಟ್ಟಿಯವರು, ಅವ್ರ ಜೊತೆಗೆ ಭಾಳ ನಿಕಟವಾದಂಥ ಒಂದು ಸಂಪರ್ಕ ಇರುವಂಥವ್ರು ಹೊರಟ್ಟಿ ಸಾಹೇಬರು. ಅವರನ್ನು ಭಾಳ ಪ್ರೀತಿಯಿಂದ ಅವ್ರು ಕಾಣ್ತಾಯಿದ್ರು. ಎಷ್ಟು ಪ್ರೀತಿಯಿಂದ ಹಲವಾರು ಬಾರಿ ಅವ್ರು ಜಗಳ ಆಡಿದರೂ ಕೂಡ ಮತ್ತೆ ಕರೆದು ಮಾತನಾಡಿ ಆ ಪ್ರೀತಿಯನ್ನು ತೋರಿಸಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ವಿಶೇಷವಾಗಿ ಸುತ್ತೂರು ಜಗದ್ಗುರುಗಳು ಬೇರೆ ಕಾರ್ಯಕ್ರಮ ಇತ್ತು ಇವತ್ತು ಅವ್ರಿಗೆ, ಆದರೆ ಒಂದೇ ಒಂದು ಮಾತನ್ನು ಹೇಳಿದಾಗ ಕೂಡಲೇ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಇವತ್ತು ಅವ್ರು ಬಂದಿದ್ದಾರೆ. ಸುತ್ತೂರು ಮಠಕ್ಕೂ ನನಗೆ ಅಭಿನವಭಾವ ಸಂಬಂಧ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ತಂದೆಯವ್ರಿಗೆ ಹಿರಿಯ ಜಗದ್ಗುರುಗಳ ಜೊತೆಗಿರುವಂಥ ಸಂಬಂಧವನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ತೇನೆ. ಹೆಚ್ಚಿಗೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇಷ್ಟೇ ಹೇಳಿ ಬಯಸ್ತೇನೆ. ನಮ್ಮ ತಂದೆಯವರು ವೇದಿಕೆ ಮೇಲಿರುವಂಥ ಇಬ್ಬರು ಹಿರಿಯರು ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ತಂದೆಯವರಲ್ಲಿರುವಂಥ ಸಾಮ್ಯ ಏನು ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಈ ಮೂರು ಜನ ಯಾವುದೇ ಗಾಡ್ ಫಾದರ್ ಇಲ್ಲದೆ ರಾಜಕಾರಣದಲ್ಲಿ ಬೆಳೆದವರು ಮತ್ತು ಯಾವಾಗ ಗಾಡ್ ಫಾದರ್ ಇರುವುದಿಲ್ಲ ಆವಾಗ ಹೋರಾಟದಿಂದಲೇ ಮುಂದೆ ಬರಬೇಕಾಗ್ತದೆ. ಆ ಹೋರಾಟದಿಂದ ಇವತ್ತು ಬಂದಂಥವರು. ಆ ಮಾತು ನನಗೆ ಅನ್ವಯಿಸೋದಿಲ್ಲ, ಆದರೆ ಈ ದಿಗ್ಗಜರಿಗೆ ಅನ್ವಯಿಸ್ತದೆ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಎರಡನೇದಾಗಿ ಅವರವರ ಕಾಲಘಟ್ಟಕ್ಕೆ ಸ್ಪಂದಿಸಿ ಒಂದು ಹೊಸ ವಿಚಾರವನ್ನು ಹೊಸ ಮನ್ವಂತರವನ್ನು ಹಾಕಿಕೊಟ್ಟವರು ಈ ಮೂರು ಜನ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಎಲ್ಲ ನಾಯಕರನ್ನು ಒಂದೇ ಅಳತೆಗಳಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಘಟ್ಟ, ಅವತ್ತಿನ ಸನ್ನಿವೇಶಗಳು, ಅವತ್ತಿನ ಸವಾಲುಗಳು, ಅವತ್ತಿನ ದೇಶ ಮತ್ತು ರಾಜ್ಯದ ಪರಿಸ್ಥಿತಿ ಇವುಗಳನ್ನು ನಾವು ಅಳತೆಗಳಲ್ಲಿ ಗಮನಿಸಿ ಮಾಡಿದರೆ ಅದು ನ್ಯಾಯ ಸಿಕ್ಕಂಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಎಸ್ ಆರ್ ಬೊಮ್ಮಾಯಿಯವರ ಕಾಲದಲ್ಲಿ ತೆಗೆದುಕೊಂಡಂಥ ಹಲವಾರು ತೀರ್ಮಾನಗಳು ಇವತ್ತು ಪ್ರಸ್ತುತ ಇರಬಹುದು, ಪ್ರಸ್ತುತ ಇರಲಿಕ್ಕಿಲ್ಲ. ಆದರೆ ಅವತ್ತಿನ ಕಾಲಘಟ್ಟಕ್ಕೆ ಏನು ಅವಶ್ಯಕತೆ ಇತ್ತು ಅದನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ನನಗೆ ನಮ್ಮ ತಂದೆಯವರ ನೆನಪು ಅಚ್ಚಳಿಯದೇ ಇದೆ. ನನಗೆ ಮೊದಲನೇ ದಿವಸ ನನ್ನ ಶಾಲೆಗೆ ಕರ್ಕೊಂಡು ಹೋಗಿರುವಂಥ ಒಂದು ಸಂದರ್ಭ ಕೈ ಹಿಡಿದು ಎಲ್ಲರನ್ನೂ ಸರಿ ಸಮಾನವಾಗಿ ನೋಡುವಂಥ ಅಭಾವ, ಸಮಾನತೆಯನ್ನು ನಾವು ಮಕ್ಕಳಿದ್ದಾಗ ಯಾವ ರೀತಿ ಕಲಿಸಿದ್ರೆ ಅಂದರೆ ನಾವೆಲ್ಲ ಅವ್ರ ಜೊತೆಗೆ ಊಟಕ್ಕೆ ಕೂತ್ರೆ
ಎಲ್ಲರಿಗೂ ಸರಿ ಸಮಾನವನ್ನ ಪಾಲು ಹಾಕೊಂಡು ಆಮೇಲೆ ತಾವು ಊಟವನ್ನು ಮಾಡ್ತಾ ಇದ್ರು. ಮತ್ತೆ ಎಲ್ಲೂ ಕೂಡ ಅವರು ದೊಡ್ಡ ವಕೀಲರಿದ್ದರು, ರಾಜಕಾರಣದಲ್ಲಿ ದೊಡ್ಡವರಿದ್ದರೂ ಕೂಡ ಆ ದೊಡ್ಡತನವನ್ನು ನಮಗೆ ಎಂದೂ ಕೂಡ ಸ್ಪರ್ಶವನ್ನು ಮಾಡಲಿಲ್ಲ. ನಾವು ಕೂಡ ಅದನ್ನು ಪಡ್ಕೊಳ್ಬೇಕನ್ನುವಂಥ ಹಂಬಲು ಕೂಡ ನಮಗಿರಲಿಲ್ಲ. ಅವರದೇ ಆದಂಥ ಹೋರಾಟದಿಂದ ಅವರು ಮೇಲೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಅವರು ಕಾಂಪ್ರಮೈಸ್ ಮಾಡಿದರೆ ಅವರು ಅಧಿಕಾರದಲ್ಲಿ ಮುಂದುವರಿತಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಪಿ ಜಿ ಆರ್ ಸಿಂಧೆ ಸಾಹೇಬರು ಮತ್ತು ದೇಶಪಾಂಡೆ ಸಾಹೇಬರು ಅವ್ರ ಜೊತೆಗೆ ಭಾಳ ಹತ್ತಿರದಿಂದ ಕೆಲಸ ಮಾಡಿದ್ರು. ವಿಶೇಷವಾಗಿ ಆ ಸಂದರ್ಭದಲ್ಲಿ ಅಧಿಕಾರವನ್ನು ಮುಂದುವರಿಬೇಕಾದ್ರೆ ಅವ್ರಿಗೆ ಬಂದಂಥ ಸಂದೇಶವನ್ನು ಅವತ್ತು ಒಪ್ಪಿಕೊಂಡಿದ್ದರೆ ಅವ್ರು ಮುಂದುವರಿತಾ ಇದ್ರೇನು, ಆದರೆ ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ಇನ್ನೊಂದು ಸಂದರ್ಭ ಮತ್ತೊಮ್ಮೆ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಒಂದು ಸನ್ನಿವೇಶ ಕೂಡ ಬಂದಿತ್ತು. ಆಂತರಿಕವಾಗಿರುವಂಥ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರೇ ಅವರಿಗೆ ನೀವು ಪೂರ್ಣ ಕಾಲ ಮಾಡಿಲ್ಲ, ಇದನ್ನು ಮಾಡಬಹುದು ನೀವು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ನಾನು ಒಮ್ಮೆ ಅದನ್ನು ಹತ್ತಿ ಇಳಿದಿದ್ದೇನೆ ಆ ಸ್ಥಾನವನ್ನು, ಮತ್ತೆ ನಾನು ತಿರುಗಿ ನೋಡೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಗಟ್ಟಿಯಾಗಿ ಹೇಳಿದರು. ಹೀಗೆ ತಮ್ಮದೇ ಆದಂಥ ಸಿದ್ಧಾಂತವನ್ನು ಮಾಡಿರುವಂಥ ಕೆಲವು ನೆನಪುಗಳು ನನಗೆ ಮಾತ್ರ ಇದೆ. ಇನ್ನೊಂದು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಇಂಡಸ್ಟ್ರಿ ಮಿನಿಸ್ಟರಾಗಿ ಹೊಸದರಲ್ಲಿ ಜೆ ಸಿ ಲಿನ್ ಅಂತ ಅವರಿಗೆ ಇಂಡಸ್ಟ್ರಿ ಸೆಕ್ರೆಟರಿ ಇದ್ದರು. ಭಾಳ ಅಪ್ರೈಟ್ ಆಫೀಸರ್ ಅವರು. ಆ ಸಂದರ್ಭದಲ್ಲಿ ಲೈಸೆನ್ಸ್ ಇತ್ತು ಕೆ ಎಸ್ ಎಸ್ ಐ ಡಿ ಸಿ ಒಳಗಡೆ. ಎರಡು ದೊಡ್ಡ ಭಾರತ ದೇಶದ ಎರಡು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಪೈಪೋಟಿ ಮಾಡ್ತಾಯಿದ್ರು ಪಾಲಿ ಫೈಬರ್ ಯಾರನ್ನ ಸಲುವಾಗಿ. ಸುಮಾರು 3 ವರ್ಷದಿಂದ ನೆದೆಗುದಿ ಬಿದ್ದಿತ್ತು. ಒಬ್ಬ ಪ್ರಭಾವಿ ಇಂಡಸ್ಟ್ರಿಯಲಿಸ್ಟು ಅದನ್ನು ತಡೆ ಹಿಡ್ತಿದ್ರು. ಆದರೆ ಇವರು ಮುಖ್ಯಮಂತ್ರಿಯಾಗಿ ಕೇವಲ 15 ದಿವಸದೊಳಗಡೆ ಆ ಒಂದು ಮೆರಿಟ್ ಮೇಲೆ ಅದನ್ನು ಕ್ಲಿಯರ್ ಮಾಡಿದರು. ಆ ಸಂದರ್ಭದಲ್ಲಿ ಯಾವ ಕಾರ್ಖಾನೆ ಕ್ಲಿಯರ್ ಆಯಿತು, ಅವರು ಶರದ್ ಪವಾರ್ಗೆ ಭಾಳ ಬೇಕಾದವರು ಹೇಳಿದರು, ಒಬ್ಬ ಹುಚ್ಚ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾನೆ ಕರ್ನಾಟಕದಲ್ಲಿ, ನಾನು ಅವ್ರನ್ನ ನೋಡೇ ಇಲ್ಲ, ಆದರೂ ಕೂಡ ಕ್ಲಿಯರ್ ಮಾಡಿದ್ದಾರೆ, 3 ವರ್ಷ ಪ್ರಯತ್ನ ಮಾಡಿದರೂ ಆಗಿರಲಿಲ್ಲ ಅಂತ. ಅದು ತಂದೆಯವರ ಒಂದು ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ತಿದ್ರು ಪ್ರಾಮಾಣಿಕವಾಗಿ ಅನ್ನುವಂಥ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ಇವೆಲ್ಲವೂ ಕೂಡ ನಮ್ಮ ಮಾರ್ಗದರ್ಶನ ಆಗಿದೆ. ನನ್ನ ರಾಜಕೀಯ ಜೀವನದಲ್ಲಿ ತಂದೆಯವರ ಮಾರ್ಗದರ್ಶನ ಇತ್ತು, ಆದರೆ ನನ್ನ ಒಂದು ನನ್ನಲ್ಲಿರುವಂಥ ಗುಣಗಳನ್ನು ರಾಜಕೀಯವಾಗಿ ಬಳಸ್ಬೋದಂತ ಗುರುತಿಸಿದವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು. ನನ್ನ ಮನೆಗೆ ಬಂದು ಕೈ ಹಿಡಿದು ಕರ್ಕೊಂಡು ಹೋಗಿ ಶಕ್ತಿಯನ್ನು ತುಂಬಿ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟು ಬೆಳೆಸಿದ್ದಾರೆ. ಅದಕ್ಕಾಗಿ ರಾಜಕೀಯದಲ್ಲಿ ನಾನು ಅವರನ್ನು ನಮ್ಮ ತಂದೆಯವರ ಸ್ಥಾನದಲ್ಲಿ ನಾನು ನೋಡ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಎಲ್ಲ ಹಿರಿಯರ ಆದರ್ಶ ನಮಗೆಲ್ಲರೂ ಕೂಡ ಕಷ್ಟ ಕಾಲದಲ್ಲಿ ನಿರ್ಣಯ ಕಾಲದಲ್ಲಿ ಮಾರ್ಗದರ್ಶಕ ಆಗಿರ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಇದೊಂದು ಕೇವಲ ಒಂದು ವಾರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರ ಶತಮಾನೋತ್ಸವ ಮುಂದಿನ ಒಂದು ವರ್ಷ ಮಾಡ್ತೇವೆ. ನಮ್ಮ ತಂದೆಯವರ ಹುಟ್ಟೂರಿನಿಂದ ಅವರು ವಕೀಲರಾಗಿ ಕರ್ಮಭೂಮಿಯಾದ ಹುಬ್ಬಳ್ಳಿ, ರಾಜಕೀಯವಾಗಿ ಕೆಲಸ ಮಾಡಿದಂಥ ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ 4 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಮಾಡಿದ್ದೇವೆ. ಅದಕ್ಕೆ ತಮ್ಮ ಎಲ್ಲರ ಸಲಹೆ ಸೂಚನೆಗಳನ್ನು ಕೂಡ ನಾವು ಪಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ವಿಶೇಷವಾಗಿ ವೇದಿಕೆ ಮೇಲೆ ನಮ್ಮ ತಂದೆಯವ್ರ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರೂ ಇದ್ದಾರೆ, ಅರವಿಂದ್ ದೇಶಪಾಂಡೆಯವರು, ಪಿ ಜಿ ಆರ್ ಸಿಂಧಿ ಅವರು, ಹೊರಟ್ಟಿಯವರು, ಅವ್ರ ಜೊತೆಗೆ ಭಾಳ ನಿಕಟವಾದಂಥ ಒಂದು ಸಂಪರ್ಕ ಇರುವಂಥವ್ರು ಹೊರಟ್ಟಿ ಸಾಹೇಬರು. ಅವರನ್ನು ಭಾಳ ಪ್ರೀತಿಯಿಂದ ಅವ್ರು ಕಾಣ್ತಾಯಿದ್ರು. ಎಷ್ಟು ಪ್ರೀತಿಯಿಂದ, ಹಲವಾರು ಬಾರಿ ಅವರು ಜಗಳ ಆಡಿದರೂ ಕೂಡ ಮತ್ತೆ ಕರೆದು ಮಾತನಾಡಿ ಆ ಪ್ರೀತಿಯನ್ನು ತೋರಿಸಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ವಿಶೇಷವಾಗಿ
ಸುತ್ತೂರು ಜಗದ್ಗುರುಗಳು